ನಮ್ಮ ಶಾಲಾ ಕಾಲೇಜುಗಳು ಸರ್ ಬಿಲ್ಡಿಂಗ್ ಬಗ್ಗೆ ನಿನ್ನೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಅಂತ ಬಸವರಾಜ ಬೊಮ್ಮಾಯಿ ಸಾಹೇಬರು ಮಾತನಾಡ್ತಾ ಇದ್ರು. ಇಲ್ಲ ನಾವು ಶಾಲಾ ಕೊಠಡಿಗಳನ್ನ ಸಾಕಷ್ಟು ಕಟ್ಬಿಟ್ಟೇವಿ, 8,000 ಕೊಠಡಿಗಳನ್ನ ಕಟ್ಬಿಟ್ಟೇವಿ ಅಂತೇಳಿ ಅದನ್ನ ಸ್ವಾಗತ ಮಾಡೋಣ ಸರ್. ಅದ್ರ ಕೂಡ ಇನ್ನು ಮುಂದೆ ಬರ್ತಕ್ಕಂತ ವ್ಯವಸ್ಥೆಗೆ ರಿಪೇರಿ ಇರ್ಬೋದು, ಇದು ಇರ್ಬೋದು, ಅದಕ್ಕೆಲ್ಲ ಪೂರಕವಾಗಿ ಏನ್ ಮಾಡ್ಬೇಕಂತ ಹೇಳಿಲ್ಲ. ಅದಕ್ಕೆ ಅವ್ರು ಏನು 8,000 ಶಾಲೆ ಕಟ್ಟಿದ್ರಲ್ಲ ಅದನ್ನ ಸ್ವಾಗತ ಮಾಡಿದ್ರ ಜೊತೆಗೆ ಶಿಕ್ಷಣದ ಬಗ್ಗೆ ವಿಶೇಷವಾಗಿ ನಮ್ಮ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪ ಸಾಹೇಬ್ ಇರ್ಬೋದು, ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆದಂತ ಮುನಿಯಪ್ಪ ಅವರು ಇರ್ಬೋದು, ನೀವು ಏನ್ ಬೇಕಾದ ಮಾಡಿ ಶಿಕ್ಷಣಕ್ಕೆ ವಿಶೇಷವಾದಂತ ಒತ್ತನ್ನು ಕೊಡಿ. ಹಳ್ಳಿಯಿಂದ ಗ್ರಾಮೀಣದಿಂದ ಓದ್ತಕ್ಕಂತ ಮಕ್ಕಳಿಗೆ ಇವತ್ತೇನಾದ್ರೂ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಮುನಿಯಪ್ಪ ಅವ್ರು ಮಾಡಿಬಿಟ್ಟಿದ್ದಾರೆ. ಸಾರಿ ಸುಧಾಕರ್ ಏ ಕೋನಪ್ಪರ ಸಾರಿ ಒಳ್ಳೆ ಹೇಳಿ ಏನ್ ಸಲ ಇರ್ಲಿ ಹಂಗ ಎಲ್ಲ ಮಂದಿ ಒಳ್ಳೆಯವರು ಇದ್ದಾರೆ. ಫುಡ್ ಅದು ಚೇಂಜ್ ಆಗಿದ್ದ ಸುಧಾಕರ್ ಅವರು. ಇದ್ರ ಕೂಡ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋಂತ ಮಾತನ್ನು ಹೇಳೋದ್ರ ಜೊತೆಗೆ ನಮ್ಮ ಸಾರಿಗೆ ಸಚಿವರಂತ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಸರ್ ಕಳೆದ 5 ವರ್ಷದಿಂದ ಸರ್ ಒಂದು ಬಸ್ ಖರೀದಿ ಮಾಡಿಲ್ಲ. ಎನ್ಇ KSRTCಗೆ ಬಸ್ ಇಲ್ಲ, NW KSRTCಗೆ ಇಲ್ಲ, ಈ ಭಾಗದಲ್ಲಿ KSRTC ಇರಲಿಲ್ಲ. ಇವತ್ತು ಬಸ್ಸಿನ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಾಗಿದೆ. ಕನಿಷ್ಠ ನನ್ನ ಲೆಕ್ಕದಲ್ಲಿ ಒಂದು 2,000 ಬಸ್ಗಳನ್ನ ಖರೀದಿ ಮಾಡಬೇಕಾಗಿದೆ. ದಯವಿಟ್ಟು ಸರ್ಕಾರ ಆ ರೀತಿಯಾಗಿ ವಿಶೇಷವಾದಂತ ಕ್ರಮವನ್ನ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ತಗೋಬೇಕು ಅನ್ನುವಂತ ಒತ್ತಾಯವನ್ನು ತಮ್ಮ ಮೂಲಕ ಮಾಡೋದ್ರ ಜೊತೆಗೆ ನಾವು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಮ್ಮಲ್ಲಿ ಬೆನ್ನೆಹಳ್ಳ ಹರಿಯುತ್ತೆ ಸರ್. ಬೆನ್ನೆಹಳ್ಳ ಹರಿಯುವಂತ ಸಂದರ್ಭದಲ್ಲಿ ನಾವಂತೂ ನವಲಗುಂದ ವಿಧಾನಸಭಾ ಕ್ಷೇತ್ರ ಕುಂದಗೋಳ ನವಲಗುಂದ ಹುಬ್ಬಳ್ಳಿ ಈ ಮೂರು ಕ್ಷೇತ್ರಕ್ಕೆ ಏನ ಬರ್ತೈತಿ, ಗದಗ ನೀರು ನಮಗೆ ಸರ್, ಆಮೇಲೆ ಕಲ್ಗಟ್ಟಿಗೆ ನೀರು ನಮಗೆ, ಧಾರವಾಡ ತಾಲೂಕು ನೀರು ನಮಗೆ. ಹಿಂಗಾಗಿ ಫ್ಲಡ್ ಆಗಿ ಪ್ರತಿ ವರ್ಷ ರೈತರಿಗೆ ದೊಡ್ಡ ಹಾನಿ ಆಗ್ತದೆ. ಅದಕ್ಕೊಂದು ವಿಶೇಷವಾದಂತ ಯೋಜನೆ ಮಾಡಿ ಆ ಪ್ರವಾಹ ತಡೆಯತಕ್ಕಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ಅನ್ನುವಂತ ಮನವಿಯನ್ನು ಮಾಡೋದ್ರ ಜೊತೆಗೆ ನಾವು ನಿನ್ನೆ ನಮಗೆ ಟೀಕೆ ಮಾಡಕತ್ತಿದ್ರು ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಕ್ಕಂತ ಸಂದರ್ಭದಲ್ಲಿ ಸನ್ಮಾನ್ಯ ಬಸನಗೌಡ ಸಾಹೇಬ್ರ ಎತ್ತಾಳ ಅವರು ಮಾತಾಡ್ತಿದ್ರು, ಇಲ್ಲ ನೀವು ಹಂಗ್ ಮಾಡಿದ್ರಿ ಇಷ್ಟು ರೇಟು ಹಂಗೆ ಹಿಂಗೆ ಅಂತೇಳಿ. ಆ ಮೆನು ಕಾರ್ಡ್ ಬಸನಗೌಡ ಸಾಹೇಬ್ರ ಎತ್ತಾಳ ಅವ್ರದ್ದು, ಅದು ನಮ್ದಲ್ಲ. ಮುಖ್ಯಮಂತ್ರಿಗಳಪ್ಪ ಇದಕ್ಕೆ 2,500 ಕೋಟಿ ಅಂದದ್ದು ಅವರ, ಯಾಕೆ ಮಾಧ್ಯಮದ ಮೂಲಕ ಬಂದೈತೆ ಅವ್ರ ಅದರಿಂದ ಹಿಂಸರಂಗಿಲ್ಲ, ಯಾಕೆ ನಮ್ಮ ಬಿಜಾಪುರ ಗೌಡ ಅವರು ಒಮ್ಮೆ ಹೇಳಿದ್ದೇನೆ ಹಿಂಸರಂಗಿಲ್ಲ ಅಂತ ನನ್ನ ಭಾವನೆ ಇದೆ. ಅದಕ್ಕೆ ಅವ್ರ ಮೆನು ಕಾರ್ಡ್ ಅವ್ರದ್ದು ನಮ್ದಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದ್ರ ಕೂಡ ಅವ್ರೇನ್ ಹೇಳಿದ್ರು, ಹೋದ ಬಾರಿ ನಾವೆಲ್ಲ ಗ್ಯಾರಂಟಿ ಕೊಟ್ಟಿದ್ರ ಬಗ್ಗೆ ಟೀಕೆ ಟಿಪ್ಪಣಿ ಆಯ್ತು. ನಾವು ಗ್ಯಾರಂಟಿ ಕೊಟ್ಟಿದ್ ಹೆಂಗ್ ಸಮರ್ಥನೆ ಮಾಡ್ತೀವಿ, ನೀವೇನ್ ಗ್ಯಾರಂಟಿ ಕೊಟ್ಟಿದ್ರಲ್ಲ 15 ಲಕ್ಷ ಎಲ್ಲರ ಅಕೌಂಟಿಗೆ ಜಮಾ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಒಂದ್ ಅಕೌಂಟ್ ತೆಗಿಸಿ ಒಬ್ರಿಗೆ ಜಮಾ ಮಾಡಲಿಲ್ಲ. ಆಮೇಲೆ 2 ಲಕ್ಷ ಉದ್ಯೋಗ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಯುವಕರಿಗೆ ಹೇಳಿದ್ರಿ, ಅದು ಮಾಡಕ್ಕಾಗ್ಲಿಲ್ಲ. ಅದೇ ರೀತಿಯಾಗಿ ರೈತರ ಆದಾಯವನ್ನ ಪ್ರಧಾನಮಂತ್ರಿಗಳು ಒಂದರೆ ಭಾಷಣದಾಗ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಒಂದರೆ ಮಾತಾಡಿ ಮುಗಿಸ್ಲಿ, ಸುಮ್ನೆ ಬೋಗಸ್ ಯಾಕೆ ಮಾತಾಡ್ತಾರೆ? ಆಯ್ತು ಮತ್ತೆ ಚರ್ಚೆ ಮಾಡುವಾಗ ಇಲ್ಲಿ ಕೂಡ ಚರ್ಚೆ ಮಾಡ್ಬೇಕಂತ ಇಲ್ಲ. ಯಾರು ಏನ್ ಹೇಳಿದ್ದಾರೆ? ಆಯ್ತು ಅವ್ರ ಒಂದೇ ಒಂದು ಪ್ರಧಾನಮಂತ್ರಿಗಳ ಭಾಷಣದ ಒಂದು ತುಣುಕು ತೋರಿಸಲಿ. ಆಯ್ತು ರಾಜಕೀಯ ನಿರೂಪಿ ಬೇಜವಾಬ್ದಾರಿ ಮಾತಾಡಬಾರ್ದು. ಈ ದೇಶದ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂತ ಮಾತು ಹೇಳಿಲ್ಲ. ಆಯ್ತು ಉದ್ದೇಶಪೂರ್ವಕವಾಗಿ ಇವರು ಈಗ ಕೇಂದ್ರದ ಬಿಜೆಪಿ ಸರ್ಕಾರ ಈಗ ನನಗೆ ಹೇಳಕ್ ಬಿಡಿ, ಆಮೇಲೆ ನೀವು ಹೇಳ್ತೇನೆ. ನೀವೇನು ಮಾತಾಡ್ತೀರಿ? ಮಾತಾಡ್ತಾನೆ ಅಲ್ಲ ಹೇಳಿಲ್ಲ ಕೋನ್ ರೆಡ್ಡಿ ಅವ್ರು, ನೀವ್ ಈ ಕಡೆ ಮಾತಾಡಿ. ಅಬ್ಬಾಯ್ ಕೋನ್ ರೆಡ್ಡಿ ಅವ್ರು ಕೂತ್ಕೊಳ್ಳಿ. ಆಯ್ತಪ್ಪ ಕೂತ್ಕೊಳ್ಳಿ, ಆಯ್ತು ನಾವು ತೋರಿಸ್ತೇವೆ ಕೂತ್ಕೊಳ್ಳಿ. ಅದೇ ಒಂದು ಉದ್ಯೋಗ ಆಗ್ಬಿಟ್ಟಿದೆ. ಈಗ ಆಯ್ತು ಒಂದ್ ನಿಮಿಷ ಆಯ್ತು ಮಾತಾಡ್ತಿರಲ್ಲ
ನೀವು ಮಾತಾಡ್ದಲ್ಲ ನೋಡಿ, ನೀವು ಮಾತಾಡ್ದು ಎಲ್ಲಿ ಕೇಳಿ ಈಗ ವಿಚಾರಿ. ಆಯ್ತು ಆಯ್ತು ಆಯ್ತು, ಈಗ ಆಯ್ತು ಕೂತ್ಕೊಳ್ಳಿ. ಆಯ್ತು ಕೊಂಡ್ರೆ ಒಂದೇ ಸಾರಿಗಳು ಸಿಸ್ ಬ್ಯಾಂಕಿಂದೆಲ್ಲ ಕಪ್ಪು ಹಣ ತಗೊಂಡ್ಬರ್ತಿದ್ರೆ ಹೇಳಿದಾರ ಬಂದಿದ್ಯಾ ಈಗ? ಅಲ್ಲ ಮುಖ್ಯಮಂತ್ರಿಗಳು ನೀವೆಲ್ಲಾನು ಬಗ್ಗೆ ಬಗ್ಗೆ ಹೇಳಿದ್ರಲ್ಲ ಕಾಕಾ ಪಾಟೀಲ್ ಫ್ರೀ ಅಂತೇಳಿ ಕೊಟ್ರೆ ನೀವೇನಾದ್ರು ಅದನ್ನ ನಾವೆಲ್ಲರೂ 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ ಕಾಕಾ ಪಾಟೀಲ್ ಫ್ರೀ ಅಂತ ಹೇಳಿದ್ರೆ ಏನಾದ್ರು ಕೊಟ್ರೆ ಏನಾದ್ರು ನೀವ ಇದು ಎಲ್ಲಿ ಹೇಳಾರ್ದನ್ನ ಹೇಳ್ತೇನೆ. ಮಹಾದೇವಪ್ಪನಿಗೊಬ್ರಿ, ಕಾಕಾ ಸಾಹೇಬನಿಗೊಬ್ರಿ, ನನ್ನ ಹೆಂಡತಿಗೊಬ್ರಿ, ನಿನ್ನ ಹೆಂಡತಿಗೊಬ್ರಿ, ಬಿಸ್ತೀರಿ ಈಗ ಸಭಾಧ್ಯಕ್ಷ. ಪದೇ ಪದೇ ಚರ್ಚೆ ಆಗ್ತಾ ಇದೆ. ನಾನು ತಮ್ಮ ಮೂಲಕ ಮಾನ್ಯ ಸದಸ್ಯರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಯಾವಾಗ ಪ್ರಧಾನಮಂತ್ರಿಗಳು ಬಡವರ ಅಕೌಂಟ್ಗೆ 15 ಲಕ್ಷ ಹಾಕ್ತೇನೆ ಅಂತಕ್ಕಂಥದ್ದನ್ನ ಪ್ರೂಫ್ ಕೊಡ್ಲಿ, ಒಂದು ವಿಡಿಯೋ ಕೊಡ್ಲಿ, ಇಲ್ಲ ಅಂತಂದ್ರೆ ಕಡತದಿಂದ ಅದನ್ನ ತೆಗೆಸಾಕ್ಬೇಕು. ಇಲ್ಲರೂ ಪದೇ ಪದೇ ಒಂದೇ ಸುಳ್ಳನ್ನ ಪದೇ ಪದೇ ಇಡೀ ದೇಶಕ್ಕೆ ಗೊತ್ತಾಗುತ್ತೆ. ಇಡೀ ದೇಶಕ್ಕೆ ಪ್ರೂಫ್ ಕೊಡಿ, ಪ್ರೂಫ್ ಕೊಡಿ. ಆಯ್ತೀಗ ಯಶಪಾಲ್ ಅಲ್ಲ ಸೌದಿನ ಮೇ ಹರ್ ಘರ್ ಪೌನ್ ಚಾಹತಾ ಹೂಂ ಅಂತ ಹೇಳಿರುವ ನಿಮ್ಮ ಪ್ರಧಾನಮಂತ್ರಿಗಳು ಸೊನ್ನೆ ನೋಡಿ ಬಂದಿದೆ ವಿಡಿಯೋ ತೋರಿಸಿ. ನಾನು ಎತ್ತಾಳವ್ರೆ, ಯಾರನ್ನೇ ಡಿಫೆಂಡ್ ಮಾಡಿ, ಯಡಿಯೂರಪ್ಪನ ಡಿಫೆಂಡ್ ಮಾಡಿ, ಮೋದಿ ಸಾಹೇಬ್ರು ಡಿಫೆಂಡ್ ಮಾಡಿ, ನಿಮ್ಮನ್ನಂತೂ ವಿರೋಧ ಪಕ್ಷದ ನಾಯಕರು ಮಾಡಲ್ಲ. ಪದೇ ಪದೇ ಯಾಕಂದ್ರೆ ಡಿಫೆಂಡ್ ಮಾಡ್ತೀರಿ? ಈಗ ವಿಡಿಯೋ ಕ್ಲಿಪ್ ಕೊಡ್ರಿ ನಮಗೆ. ನಾವೇ ಕೇಳ್ತೇವೆ ಪ್ರಧಾನಮಂತ್ರಿಗಳಿಗೆ, ನಾವೇ ಕೇಳ್ತೇವೆ. ನಮ್ಮೆಲ್ಲ ತಾಕತ್ ಐತೆ, ನಮ್ಮ ಪ್ರಧಾನಮಂತ್ರಿ ಕೇಳೋಟ ಪ್ರಜಾತಂತ್ರ ಐತೆ. ಆದ್ರೆ ಭಾಷಣದಲ್ಲಿ ಇಡೀ ಪ್ರಾಬ್ಲಮ್ ದುಡ್ಡೇ ಕೇಳಕ್ಕಾಗಿಲ್ಲ, ಇದನ್ನೇನ್ ಕೇಳ್ತೀರಿ? ನಮ್ ಕರ್ನಾಟಕಕ್ಕೆ ಬರ್ಬೇಕಾಗಿದ್ರೆ ಜಿ ಎಸ್ ಟಿ ದುಡ್ಡೇ ಕೇಳಕ್ಕಾಗಿಲ್ಲ, ಏನೋ ಬಹಳ ಏನ್ ಧೈರ್ಯದಿಂದ ಕೇಳ್ತೀರಂತ ಪ್ರಧಾನಮಂತ್ರಿಗಳು? ಯಾರಿಗೂ ಇಚ್ಛಾಶಕ್ತಿ ಇಲ್ಲ. ಜಿ ಎಸ್ ಟಿ ರೊಕ್ಕ ಕೇಳಕ್ಕಾಗಿಲ್ಲ ನಿಮ್ಗೆ, ಬರಕ್ಕಾಗುತ್ತೋ ಇಲ್ಲೋ ಅದಾದ್ರೂ ಹೇಳಿ. ಆಯ್ತು ಅಲ್ಲ ಆಯ್ತು ಕೂತ್ಕೊಂಡ್ ನಾನು ಈಗ ಏನೇನು ತೋರಿಸಿದ್ರು? ಈಗ ನೀವು ನನ್ನ ಹತ್ರ ಹೇಳಿದ್ರೆ ಗಮ್ಮತ್ ಆಯ್ತು. ಈಗ ನೀವು ಕೂತ್ಕೊಳ್ಳಿ, ಹೇಳ್ತೇನೆ ನಾನು. ಈಗ ಕೊಂಡ್ರೆಡ್ಡಿ ಅವರೇ, ಈಗ ವಿಚಾರ ಏನಿದೆ ಅಂತ ಹೇಳಿದ್ರೆ ಯಾರು? ನಾನು ನೀನ್ ಹೇಳಲ್ಲ ಸತ್ಯ ಹೇಳಬಾರ್ದು. ಈಗ ಅಮಿತ್ ಶಾ ಸಾಹೇಬ್ರು ಏನ್ ಹೇಳಿದ್ರು? ಮಾಹಿತಿ ದಾಖಲೆ ತಗೊಂಡು ಮಾತಾಡಿ. ಇದು ಭಾಗ್ಯದ ಬಗ್ಗೆ ಮಾತಾಡಿ. ಮೊದಲು ಕೂಡಿಸಿ ಅವ್ರ ಸದನದ ಸಮಯ ಸದನದ ಸಮಯ ಕೂಡಿಸಿ ಮಾಹಿತಿ ಮಾಹಿತಿ ತಗೊಂಡು ಪದೇ 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 ಅಧ್ಯಕ್ಷರ ಮಾತನ್ನ ಉಲ್ಲೇಖ ಮಾಡಿದ್ರು. ಏನ್ ಮಾತಾಡಿದ್ರು ಅಂತ ಹೇಳಿದ್ರೆ ಆಯ್ತು. ಈಗ ನೋಡಿ, ಇಲ್ಲಿ ಬಹಳಷ್ಟು ವಿಚಾರಗಳಿದ್ದು ಚರ್ಚೆ ಮಾಡ್ಲಿಕ್ಕೆ ಇವತ್ತು ಇದೆ. ಆಯ್ತು ನೋಡಿ, ಅವ್ರ ಮಾತು ಇವರ ಮಾತು ಅಂತ ನೀವು ಚರ್ಚೆ ಮಾಡಿಕೊಂಡು ನಿಲ್ಲಿಕ್ಕಿಲ್ಲ ಮಾರ ಇಲ್ಲಿ.
ಸದ್ಯ ಅರ್ಥ ಮಾಡ್ಕೋಬೇಕು. ಚರ್ಚೆ ಬೇಡ ಆಯ್ತು, ಅದನ್ನ ಹೇಳ್ತಿದ್ದಾರೆ. ಹಣವನ್ನ ತರಿಸ್ತೀನಿ ಅಂತ ಎಲ್ಲರೂ ಅದನ್ನ ಹೇಳ್ತಾ ಇದ್ದಾರೆ. 5 ಲಕ್ಷ ರೂಪಾಯಿ ಕೊಡ್ತಾರೆ, ಅದ್ ಗೊತ್ತಾಯ್ತು. ಅವ್ರು ಹೇಳಿದ ಆ ಸಂಗತಿ ಆಯ್ತು, ಸತ್ಯ ಹೇಳಿದ್ದವರು. ಅವ್ರು ಹೇಳಿದ ಕಪ್ಪು ಹಣವನ್ನ ತರಕ್ ಬೇಕಾದ್ರಿಂದ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿರ್ಲಿಲ್ಲ ಅವರು. ದೇಶದ ಅಭಿವೃದ್ಧಿಗೆ ಉಪಯೋಗಿಸ್ತೀನಿ ಅಂತ ಹೇಳಿದ್ರು. ದೇಶದ ಅಭಿವೃದ್ಧಿಗೆ ಉಪಯೋಗಿಸ್ತೀನಿ ಅಂತ ಹೇಳಿದ್ರಲ್ಲ ಕಪ್ಪು ಹಣ. ಅಲ್ಲ, 9 ವರ್ಷ ಆಯ್ತು ಕಪ್ಪು ಹಣ ಬಂದಿದ್ಯಾ, ಏನ್ ಮಾಡ್ತಿದ್ರ ಈಗ ಕೋನರೆಡ್ಡಿ ಅವ್ರೆ? ಈಗ ಸರ, ನಾನು ಒಬ್ಬ ಸದಸ್ಯ ಇದ್ದೇನೆ, ಮಾತಾಡಕ್ ಅವಕಾಶ ಕೊಡಿ. ಅವ್ರು ಕೇಳಿ ಉತ್ತರ ಹೇಳ್ತಾನೆ, ನಾವು ಉತ್ತರ ಹೇಳಕ್ ಸಮರ್ಥ ಇದ್ದೇನೆ. ಅಶೋಕ್ ಉತ್ತರ ಹೇಳಿಲ್ಲ, ಈಗ ಬೇಕಾದ್ರೆ 15 ಲಕ್ಷ ಕೊಡ್ತೇನೆ ಅಂತ ಯಾವ ಹೇಳಿದ್ದಾರೆ? ನೀವು ವಿಡಿಯೋ ಕ್ಲಿಪ್ಪಿಂಗ್ ಇದ್ರೆ ತೋರಿಸಿ. ನಾ ಅಧ್ಯಕ್ಷ ಕೊಡ್ತೇನೆ, ಪ್ರತಿ ಭಾಷಣದಲ್ಲಿ ಸಹ ಎಲ್ಲರೂ ಸಹ ಬಿಡ್ತಾ ಇರ್ತೀರಿ. 15 ಲಕ್ಷ ಅಕೌಂಟ್ ಹಾಕ್ತೇನೆ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದ್ರೆ ತೋರಿಸಿ ಮಾತಾಡಿ. ಹಿಂದಿ ತಿಳ್ಕೊಳ್ಳಿ ಸ್ವಲ್ಪ. ಈಗ ಇಷ್ಟಿದ್ರ ಬಗ್ಗೆ ಚರ್ಚೆ ಮಾಡಿ. ವೇದವ್ಯಾಸ್, ವೇದವ್ಯಾಸ್ ಅವ್ರೆ, ಒಂದ್ ನಿಮಿಷ ಕೂತ್ಕೊಳ್ಳಿ. ಆಯ್ತು, ಅದೆಲ್ಲ ನಾನು ಹೇಳ್ದು ಕೇಳಿ. ಈಗ ಯಾರು ಆಯ್ತು, ವೇದವ್ಯಾಸ್ ಕೂತ್ಕೊಳ್ಳಿ ಒಂದ್ ಸೆಕೆಂಡ್, ಒಂದ್ ಸೆಕೆಂಡ್. ಈಗ ಯಾರು ಏನನ್ನ ಹೇಳಿದ್ದಾರೆ, ಯಾವ ವಿಚಾರಗಳಿದೆ ಎಲ್ಲ 2013 ಚುನಾವಣೆ ಪ್ರಾರಂಭ ಮಾಡಿದ್ರೆ ಎಲ್ಲ ಕೂಡ ಕೈಗೆ ಸಿಗ್ತದೆ ಇದರಲ್ಲಿ. ಆದ ಕಾರಣ ನೀವೊಂದು ಆಧಾರ ಇಟ್ಟುಕೊಂಡು ತಾವು ಹೇಳಿರ್ಬೋದು ವಿಚಾರ ಏನಂತ ಹೇಳಿ. ಅವ್ರು ಹೇಳ್ತಾರೆ, ನಮಗೇನು ಪ್ರೂಫ್ ಏನಾದರೂ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಏನ ತಮ್ಮ ಇದ್ರೆ ಮತ್ತೆ ಅದವ್ರಿಗೆ ಮುಟ್ಟಿಸಿದ್ರೆ ಆಯ್ತು ಆ ವಿಚಾರ ಸಂಬಂಧಪಟ್ಟ ಹಾಗೆ. ಈಗ ಈ 15 ಲಕ್ಷನೇ ಇಲ್ಲಿ ಇಟ್ಕೊಂಡು ಮಾಹಿತಿ ಕೊರತೆಯಿಂದ ಇಲ್ಲಿ ಚರ್ಚೆ ಮಾಡಬಾರ್ದು. ನೆಕ್ಸ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.